ಜ್ಞಾನವ್ಯಾಪಿ ವಿಶ್ವದಲ್ಲಿ ಹಿಂದೂಗಳಿಗೆ ದಕ್ಕಿರ್ತಕ್ಕಂತಹ ಅತಿ ದೊಡ್ಡ ಜಯ ಇದು. 7 ದಿನಗಳಲ್ಲಿ ಜ್ಞಾನವ್ಯಾಪಿಯಲ್ಲಿ ಪೂಜೆ ಆರಂಭಗೊಳಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಜ್ಞಾನವ್ಯಾಪಿಯಲ್ಲಿ ಹಿಂದೂಗಳಿಗೆ ಪೂಜಾ ಅಧಿಕಾರವನ್ನ ಕೊಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಈ ಸಂಬಂಧಿತವಾಗಿ ಈಗ 7 ದಿನಗಳ ಒಳಗಾಗಿ ಪೂಜೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. 7 ದಿನಗಳಲ್ಲಿ ಜ್ಞಾನವ್ಯಾಪಿಯಲ್ಲಿ ಹಿಂದೂಗಳು ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟು ಪೂಜೆಗೆ ಅನುಮತಿಯನ್ನ ಕೋರ್ಟ್ ನೀಡ್ತಾ ಇದೆ. ಹಿಂದೂಗಳು ಪೂಜೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಅಲ್ಲಿ ಸಮೀಕ್ಷೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಹಿಂದೂ ದೇಗುಲ ಅಲ್ಲಿತ್ತು, ಅದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಕುರುಹುಗಳು ವ್ಯಕ್ತವಾಗಿದೆ. ಗೋಡೆ ಬರಹಗಳ ಮೇಲೆ ಕನ್ನಡ ಮತ್ತು ತೆಲುಗಿನ ಲಿಪಿಗಳು ಕೂಡ ಇವೆ. ಇದೆಲ್ಲವೂ ಕೂಡ ಸಾಕ್ಷ್ಯ ತೋರಿಸ್ತಾ ಇದೆ ಅಲ್ಲಿ ದೇವಸ್ಥಾನ ಇತ್ತು, ಹಿಂದೂ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಅಂತ ಕೋರ್ಟ್ ಮನದಟ್ಟು ಮಾಡಲಾಗಿತ್ತು. ಕೋರ್ಟ್ ಅನಂತರದಲ್ಲಿ ಅದರಲ್ಲಿ ಬಂದಿರತಕ್ಕಂಥ ಸರ್ವೆಯಲ್ಲಿ ಬಂದಿದ್ದಂತಹ ಅಂಶವನ್ನ ಬಹಿರಂಗ ಕೂಡ ಗೊಳಿಸಿತ್ತು. ಈಗ ಅದರ ಬೆನ್ನಲ್ಲೇ ನಮಗೆ ಪೂಜೆಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಈಗ ಅದಕ್ಕೂ ಕೂಡ ಅಸ್ತು ಅಂದಿದೆ ಕೋರ್ಟ್. ಪೂಜೆಗೆ ಅನುಮತಿಯನ್ನ ಕೋರ್ಟ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಜ್ಞಾನವ್ಯಾಪಿಯಲ್ಲಿ ಹಿಂದೂಗಳಿಗೆ ಮತ್ತೊಂದು ಜಯ ದಕ್ಕಂತಾಗ್ತಾ ಇದೆ. ಪೂಜೆಗೆ ಅವಕಾಶ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಜ್ಞಾನವ್ಯಾಪಿಯಲ್ಲಿ ಹಿಂದೂಗಳಿಗೆ ಸಂಬಂಧಿಸಿದಂತಹ ಒಂದು ದೇವಸ್ಥಾನ ಇದೆ, ಅಲ್ಲಿ ಕಾಶಿ ವಿಶ್ವನಾಥನ ಒಂದು ಸನ್ನಿಧಾನ ಇದೆ, ಅಲ್ಲಿ ನಾವು ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವಕಾಶ ಕೋರಿದ್ರು, ಅನುಮತಿ ಸಿಕ್ಕಿದೆ. 7 ದಿನಗಳೊಳಗೆ ಪೂಜೆಯನ್ನ ಮಾಡಬಹುದಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಕಾಶಿ ವಿಶ್ವನಾಥನ ಸನ್ನಿಧಾನ ಅದು, ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅರ್ಜಿ ಹಾಕಲಾಗಿತ್ತು. ಕೋರ್ಟ್ ಏನ್ ಹೇಳಿದೆ ಸ್ಪೆಸಿಫಿಕ್ ಆಗಿ ವಿಷಯದಲ್ಲಿ? ದಿವ್ಯ, ಜ್ಞಾನವ್ಯಾಪಿ ಮಸೀದಿಯ ಆವರಣದಲ್ಲಿರುವಂತಹ ಮಂಗಳಗೌರಿ ಮತ್ತೆ ಇತರೆ ಹಿಂದೂ ಕುರುಹುಗಳು ಇರುವಂತಹ ಮೂರ್ತಿಗಳು, ಅಂದ್ರೆ ದೇವರ ಮೂರ್ತಿಗಳೇನಿದಾವೆ, ಇವುಗಳಿಗೆ ಪೂಜೆ ಸಲ್ಲಿಸಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂ ಪರ ಅರ್ಜಿದಾರರು ಏನೋ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಇದಕ್ಕೆ ಪೂರಕ ಅನ್ನುವಂತೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಸಲ್ಲಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಇತ್ತೀಚೆಗೆ ಪುರಾತತ್ವ ಇಲಾಖೆಯಿಂದ ಬಂದಂತ ಸರ್ವೆ ರಿಪೋರ್ಟ್ ಅನ್ನ ಕೂಡ ಇವತ್ತು ಕೋರ್ಟ್ ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಅದನ್ನು ಮೆನ್ಷನ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಪುರಾತತ್ವ ಇಲಾಖೆಯಿಂದಲೇ ಸಾಕಷ್ಟು ಮಾಹಿತಿಗಳು ಬಂದಿರುವಂತದ್ದು. 17ನೇ ಶತಮಾನದಲ್ಲಿ ಇಲ್ಲಿ ಮಸೀದಿಗೂ ಪೂರ್ವದಲ್ಲಿ ಮಂದಿರ ಇತ್ತು ಅನ್ನುವಂಥದ್ದು ಕೂಡ ಸಾಬೀತಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಭಾವನೆಗಳಿಗೆ ಆದ್ಯತೆಯನ್ನು ಕೊಡುವಂತ ದೃಷ್ಟಿಯಿಂದ ಪೂಜೆಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಲಾಗಿತ್ತು. ಕೋರ್ಟ್ ಅಂತಿಮವಾಗಿ ಈ ವಾದವನ್ನ ಪರಿಗಣಿಸಿರುವಂತದ್ದು ಮುಂದಿನ 7 ದಿನಗಳಲ್ಲಿ ಪೂಜೆಗೆ ಅನುಮತಿಯನ್ನು ಕೊಡಬೇಕು, ಅದಕ್ಕೆ ಬೇಕಾದಂತ ಎಲ್ಲ ರೀತಿಯಾದಂತಹ ಭದ್ರತೆಯನ್ನು ಕೂಡ ಒದಗಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಹೀಗಾಗಿ ಮುಂದಿನ 7 ದಿನಗಳ ಒಳಗಾಗಿ ಸೂಕ್ತ ಭದ್ರತೆಯೊಂದಿಗೆ ಮಸೀದಿಯ ಆವರಣದಲ್ಲಿರುವಂತಹ ಮಂಗಳಗೌರಿ ಸೇರಿದಂತೆ ಬೇರೆ ಬೇರೆ ಹಿಂದೂ ಧಾರ್ಮಿಕ ವಿಗ್ರಹಗಳೇನಿದಾವೆ ಅವುಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಈಗ ಕೋರ್ಟ್ ಅನುಮತಿ ಕೊಟ್ಟಿರುವಂಥದ್ದು. ದಿವ್ಯಾ,